ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಪಾಂಡುರಂಗ ದೇವಸ್ಥಾನದಲ್ಲಿ ಅದ್ಧೂರಿ ಏಕಾದಶಿ ಹಬ್ಬವನ್ನು ಆಚರಿಸಲಾಯಿತು. ಶಿರಾ ನಗರದಲ್ಲಿಂದು ಆಷಾಢ ಮಾಸದ ಏಕಾದಶಿ ಪ್ರಯುಕ್ತ ಅದ್ಧೂರಿಯಾಗಿ ಪಾಂಡುರಂಗ ದೇವಸ್ಥಾನದಲ್ಲಿ ಭಾವಸಾರ ಕ್ಷತ್ರಿಯ ದೈವ ಮಂಡಳಿ ಟ್ರಸ್ಟ್ ವತಿಯಿಂದ ಶುದ್ದ ಏಕಾದಶಿ ಉತ್ಸವ ಆಚರಿಸಲಾಯಿತು. ಬೆಳಗ್ಗೆ ಶ್ರೀ ಪಾಂಡುರಂಗ ಹಾಗೂ ರುಕ್ಮಿಣಿ ದೇವರುಗಳಿಗೆ ಹಾಗೂ ನವಗ್ರಹಗಳಿಗೆ ಅಭಿಷೇಕ ಹಾಗೂ 12:30 ಶ್ರೀ ಭಗವದ್ಗೀತಾ ಜ್ಞಾನೇಶ್ವರಿ 9ನೇ ಅಧ್ಯಾಯ ಪಾಂಡು ಮಹಾಮಂಗಳಾರತಿ ಮಾಡಲಾಯಿತು. ನಾರಾಯಣ ಅಂತೇಳಿ ಭಾವಸಾರ ಕ್ಷತ್ರಿಯ ಸಮಾಜದ ಶಿರಾದ ಅಧ್ಯಕ್ಷರು ಹಾಗೂ ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಕೂಡ ಹಾಗೂ ಈ ಒಂದು ಸಮಾಜ ಪ್ರಾರಂಭವಾಗಿ ಈ ದೇವಸ್ಥಾನ ಪ್ರಾರಂಭವಾಗಿ ಸುಮಾರು 100 ವರ್ಷ ಆಗಿದೆ. 100 ವರ್ಷದ ಹಿಂದೆನೆ ನಮ್ಮ ಸಮಾಜ ಬಾಂಧವರು ಈ ಒಂದು ದೇವಸ್ಥಾನವನ್ನು ಜಾಗವನ್ನು ತೆಗೆದುಕೊಂಡು ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ನಾವು 3 ವರ್ಷದ ಹಿಂದೆ 100 ವರ್ಷದ ಒಂದು ಸಂಘಟನಾ ಕಾರ್ಯಕ್ರಮ 100 ವರ್ಷದ ಸಂಘಟನೆಯ ಜ್ಯೋತಕವಾಗಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ. ಈ ದೇವಸ್ಥಾನ ಇವತ್ತಿಗೆ ಸುಮಾರು ಒಂದು 60-65 ವರ್ಷ ಆಗಿದೆ. ಬಟ್ ನಮ್ಮ ಸಮಾಜ ಈ ಒಂದು ಜಾಗನ ತಗೊಂಡು 100 ವರ್ಷ ಆಗಿದೆ. 100 ವರ್ಷದಿಂದನೇ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಸಮಾಜದವರಿಗೆ ಈ ಶ್ರೀ ಪಾಂಡುರಂಗನ ಸದ್ಭಕ್ತರಿಗೆ ವಿಶೇಷವಾಗಿ ಆಷಾಢ ಏಕಾದಶಿ ಅಂದರೆ ತುಂಬ ವಿಶೇಷವಾದಂಥ ದಿವಸ. ಕಾರಣ ಏನಪ್ಪ ಅಂದರೆ ಈ ಪಂಡರಿ ಸಂಪ್ರದಾಯ ಅಂದರೆ ಏನೋ ಒಂದು ವಾರ್ಕರಿಯನ್ನು ತಗೊಳ್ತಾರೆ. ನಮ್ಮ ಪಂಡರಿ ಸಂಪ್ರದಾಯದಲ್ಲಿ ವಾರ್ಕರಿ ಅಂತಕ್ಕಂಥವ್ರು ತಗೊಳ್ತಾರೆ. ಅವರು ಮಸ್ಟ್ ಅಂಡ್ ಶುಡ್ ವರ್ಷಕ್ಕೊಂದ್ಸತಿ ಶ್ರೀ ಪಾಂಡುರಂಗನ ದರ್ಶನಕ್ಕೆ ಹೋಗ್ತಾರೆ. ಅವ್ರು ಹೋಗ್ಬೇಕಾದ್ರೆ ಆಗ ಆಷಾಢ ಏಕಾದಶಿ ಹಾಗೂ ಕಾರ್ತಿಕ ಏಕಾದಶಿನಲ್ಲೇ ವಿಶೇಷವಾಗಿ ಹೋಗ್ತಕ್ಕಂಥ ಒಂದು ವಾಡಿಕೆಯನ್ನು ಇಟ್ಕೊಂಡಿರ್ತಾರೆ. ಈ ಒಂದು ದಿವಸ ವಿಶೇಷ ಯಾಕಪ್ಪ ಅಂದರೆ ಪಾಂಡುರಂಗನಿಗೆ ಅಳಂದಿ ಪಾದಯಾತ್ರೆಯಲ್ಲಿ ಇಡೀ ಮಹಾರಾಷ್ಟ್ರ ರಾಜ್ಯದಾದ್ಯಂತ 15 ಲಕ್ಷ ಜನ ಇವತ್ತು ಪ್ರಾರಂಭ ಮಾಡಿ ಇವತ್ತು ದರ್ಶನ ಮುಗಿಯ ಹಂತದಲ್ಲಿ 25-30 ಲಕ್ಷ ಜನ ಪಂಡರಾಪುರದಲ್ಲಿ ಇರ್ತಾರೆ. ಅಷ್ಟೊಂದು ಒಂದು ಪಾಂಡುರಂಗನ ಬಗ್ಗೆ ಒಂದು ಎಲ್ಲರಿಗೂ ನಮ್ಮ ಮಹಾರಾಷ್ಟ್ರ ಒಂದೇ ಇಲ್ಲ, ನಾನಾ ಕಡೆಯಿಂದನೂ ಪಂಡರಾಪುರಕ್ಕೆ 30 ಲಕ್ಷ ಜನ ಇವತ್ತು ಇದ್ದಾರೆ. ಇವತ್ತು ಪಾಂಡುರಂಗನ ದರ್ಶನ ಮಾಡಿದರೆ ವಿಶೇಷವಾಗಿ ಮುಕ್ತಿ ಸಿಗುತ್ತೆ ಅಂತೇಳಿ ಅಂತ ಇರ್ತಕ್ಕಂಥ ಈ ಒಂದು ದಿವಸ. ಅದು ಕೂಡ ನಮ್ಮ ಶಿರಾದಲ್ಲಿ ಸುಮಾರು ಒಂದು 35-40 ವರ್ಷದಿಂದನೂ ಪ್ರತಿ ವರ್ಷ ವಿಶೇಷವಾಗಿ ಆಷಾಢ ಏಕಾದಶಿಯಲ್ಲಿ ಶ್ರೀ ಪಾಂಡುರಂಗನ ನಗರ ಪ್ರದಕ್ಷಿಣೆ ಇರುತ್ತದೆ. ಹಾಗೂ ಇವತ್ತು ನಮ್ಮ ದೇವಸ್ಥಾನದಲ್ಲೇ ಒಂದು ಪೋಲಾರದ ವ್ಯವಸ್ಥೆ ಇದೆ. ರಾತ್ರಿ ಸಾಯಂಕಾಲ 6:30 ಮೇಳೆಕೋಟೆ ಆಂಜನೇಯ ಅಭಯಾಂಜನೇಯ ದೇವಸ್ಥಾನದ ಭಕ್ತಿ ಮಂಡಳಿಯವರು ಸುಮಾರು ಒಂದು 25 ಜನ ಬಂದು ನಮ್ಮ ದೇವಸ್ಥಾನದಲ್ಲಿ ಒಂದು ಭಜನಾ ಕಾರ್ಯಕ್ರಮ ಇರುತ್ತದೆ. ಸುಮಾರು ನಮ್ಮರೇ 1,000 ಜನಸಂಖ್ಯೆ ತನಕ ಸೇರಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀವಿ. ನಾಳೆ ನಮ್ಮ ಸಮಾಜ ಬಾಂಧವರಿಗೆ ಪಾಂಡುರಂಗನ ಸದ್ಭಕ್ತರಿಗೆ ನಾಳೆ ಮಧ್ಯಾಹ್ನ 12:00 ಮಹಾಮಂಗಳಾರತಿ ಇದೆ. ತದನಂತರ ಒಂದು ಅನ್ನ ಸಂತರ್ಪಣೆ ಕೂಡ ಈ ಒಂದು ದೇವಸ್ಥಾನದಲ್ಲಿ ನಡೀತಾ ಇದೆ. ಪ್ರತಿ ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಮಧ್ಯಾಹ್ನ ಶಿರಾ ನಗರದ ಪ್ರಮುಖ ಬೀದಿಗಳಲ್ಲಿ ಸ್ವಾಮಿಯ ಉತ್ಸವ ನಡೆಸಲಾಯಿತು. ಭಾವಸಾರ ಕ್ಷತ್ರಿಯ ಸಮಾಜ ಮಹಿಳಾ ಘಟಕದವರಿಂದ ಭಜನೆ ಹಾಗೂ ನೃತ್ಯ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಹಾ
ಶಾಲಾ ಕಾಲೇಜು ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡಲು ಶಿಕ್ಷಕರು ನೋಂದಾಯಿಸಿಕೊಳ್ಳಲು ಪರಮ ಪೂಜ್ಯ ಸ್ವಾಮಿ ಶಾಂತಾನಂದ ತೀರ್ಥರು ಕರೆ ನೀಡಿದರು. ಆಶ್ರಮ ಶಿರಾ ನಗರಕ್ಕೆ ಆಗಮಿಸಿದ ಪರಮ ಪೂಜ್ಯ ಶ್ರೀ ಶಾಂತಾನಂದ ತೀರ್ಥರು ಭಾರತಾದ್ಯಂತ ಶಾಲಾ ಕಾಲೇಜು ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡಲು ಏಕತ್ವ ಟ್ರಸ್ಟ್ ಮೂಲಕ ಶಿಕ್ಷಕರಿಗೆ ತರಬೇತಿ ನೀಡಿ ತದನಂತರ ಮಕ್ಕಳಿಗೆ ಅವರಿಂದ ಮೌಲ್ಯಾಧಾರಿತ ಶಿಕ್ಷಣ ನೀಡಿ ಭವ್ಯ ಭಾರತ ನಿರ್ಮಾಣ ಮಾಡುವ ಗುರಿ ಹೊಂದಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ದಂತ ವೈದ್ಯ ಡಾಕ್ಟರ್ ಮಂಜುನಾಥ್ ಸ್ವಾಮೀಜಿಯವರ ಈ ಮಹತ್ವ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತು ಅವರ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಈ ದಿನ ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ಕರೆದಿರುತ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಉಪನ್ಯಾಸಕರಾದ ರಂಗನಾಥ್, ಪೂರ್ಣಿಮಾ, ವಿಠಲ್ ಮುಂತಾದವರು ಉಪಸ್ಥಿತರಿದ್ದರು. ಹೊಸ ಜನ್ಮವನ್ನು ತಾಳಿ ಆ ಗುರುವಿನ ಕೃಪೆಯಿಂದ ಆಂತರಿಕವಾಗಿ ಮಾನವನ ಜನ್ಮ ಅಂದರೆ ಏನು, ಮಾನವ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಆ ಜ್ಞಾನೋದಯ ಆಗಿರೋದ್ರಿಂದ ಅದ್ರ ಬಗ್ಗೆ ನಾವು ಆ ಮಕ್ಕಳಿಗೆ ತಿಳಿಸೋದ್ರಿಂದ ಆ ಮಕ್ಕಳ ಜೀವನನು ಸಾರ್ಥಕತೆ ಆಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ನೈತಿಕವಾದಂತಹ ಮೌಲ್ಯಾಧಾರಿತ ಶಿಕ್ಷಣ. ಏನಪ್ಪ ಅಂದರೆ ಮಾನವ ಜನ್ಮ ಯಾಕೆ ಬಂದಿದೆ, 84 ಲಕ್ಷ ಯೋನಿಯೊಳಗೆ ಮಾನವನೇ ಶ್ರೇಷ್ಠ ಅಂತ ಯಾಕೆ ಕರೀತಾ ಇದ್ದಾರೆ, ಯಾಕೆ ಕರೀತಾ ಇದ್ದಾರಪ್ಪ ಅಂದರೆ ಅವನಿಗೊಬ್ಬನಿಗೆ ತನ್ನನ್ನು ತಾನು ತಿಳ್ಕೊಳ್ತಕ್ಕಂಥ ಶಕ್ತಿ ಇರೋದು. ಅದಕ್ಕೆ ಹತ್ತಿರವಾಗಿ ಹೇಳ್ಬೇಕಂದ್ರೆ ತನ್ನ ಆತ್ಮಾನುಭವವನ್ನು ಯಾರು ಮಾಡ್ಕೊತಾನೆ ಅವನಿಗೆ ಜನ್ಮನೇ ಇಲ್ಲ ಅಂತ ಹೇಳ್ತಾರೆ ಮಹಾತ್ಮರು. ಜನ್ಮನೇ ಇಲ್ಲ ಅಂತಂದರೆ ಅವನಿಗೆ ಅದೇ ಕೋರಿಕೆಯಾಗಿರಬೇಕು. ಆದರೆ ಇಡೀ ಸಮಾಜ ಹೆಂಗಾಗಿದೆ ಇವತ್ತಿನ ದಿವಸ ಅಂದರೆ ವಿರುದ್ಧವಾಗ್ಬಿಟ್ಟಿದೆ. ಆತ್ಮಾನುಭವವನ್ನು ಮಾಡ್ಕೊಳೋದು ಬಿಟ್ಬಿಟ್ಟು ಇಂದ್ರಿಯಗಳ ತೃಪ್ತಿಗೆ ಒಳಗಾಗಿ ಇಂದ್ರಿಯಗಳೇ ಶ್ರೇಷ್ಠ ಅಂದು ಅಲ್ಲೇ ನಿಂತು ಬಿಟ್ಟಿದ್ದಾರೆ. ಆದ್ದರಿಂದ ಆ ಇಂದ್ರಿಯ ತೃಪ್ತಿಗಳಿಂದ ಮುಂದೆ ಹೋಗಿ, ಮನಸ್ಸಿನಿಂದ ಮುಂದೆ ಹೋಗಿ ಹೃದಯದ ಬಾಗಿಲನ್ನು ತಟ್ಟಿದಾಗ ನಿಮಗೆ ಆತ್ಮಾನುಭವದ ಒಂದು ಸಣ್ಣ ಒಂದು ಅನುಭವ ಆಗುತ್ತೆ. ಆ ಅನುಭವ ನಮಗಾಗಬೇಕಾದ್ರೆ ಮೊದಲನೇದಾಗಿ ನಮ್ಮ ದೃಷ್ಟಿಯನ್ನು ಬದಲಾಯಿಸ್ಕೋಬೇಕು. ಆ ದೃಷ್ಟಿ ಬದಲಾಗಬೇಕಾದ್ರೆ ಬಾಬಾ ಅವರು ಹೇಳಿದಂತೆ ನಮಗೆ ಅದರ ಮೇಲೆ ಶ್ರದ್ಧಾ ಸಬೂರಿ ಇರಬೇಕು, ತಾಳ್ಮೆ ಅನ್ನೋದಿರಬೇಕು. ಇವೆರಡೂ ನಿಮಗೆ ಬರಬೇಕಂದ್ರೆ ಭಕ್ತಿ ಜ್ಞಾನ ಏನನ್ನೋದನ್ನು ನಾವು ಬೆಳೆಸ್ಕೋಬೇಕು. ಹಾಗೆ ಇವು ನಮಗೆ ಸಿದ್ಧಿ ಆಗಬೇಕು. ನಮ್ಮ ಜೀವನದಲ್ಲಿ ಅವು ಸಾರ್ಥಕತೆ ಆಗಬೇಕಂದ್ರೆ ನಾವು ಊಟ ಮಾಡೋದನ್ನು ಬಿಟ್ಟು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು.
ಪ್ರಸಾದವನ್ನ ಸ್ವೀಕಾರ ಮಾಡಿದ ಮೇಲೆ ಅವನಿಗೆ ಸೇವೆ ಮಾಡೋ ಗುಣ ಬರೋದು. ಬರೇ ನಾನು ಸೇವೆ ಮಾಡ್ತೀನಿ ಅಂದ್ರೆ ಆಗೋಂಗಿಲ್ಲ. ಆ ಸೇವೆಯನ್ನ ಮಾಡೋದ್ರಿಂದ ಅವನಿಗೆ ಇನ್ನೊಂದು ಒಳಗಡೆ ಹೃದಯದ ಬಾಗಿಲಿನಿಂದ ಆ ಪ್ರೇಮ ಅನ್ನೋದು ಉತ್ಪತ್ತಿಯಾಗುತ್ತೆ. ಆ ಪ್ರೇಮದ ಜೊತೆಯಲ್ಲಿದ್ದಾಗ ಅವನಿಗೆ ಸತ್ಯದ ಸಾಕ್ಷಾತ್ಕಾರ ಆಗುತ್ತೆ. ಅದಕ್ಕೆ ಒಂದು ವಾಣಿ ಹೇಳ್ತಾರೆ ನೋಡಿ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪೇ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ. ಹಾಗೆ ಆ ಸತ್ಯದ ಅರಿವಿನ ಕಡೆ ನಾವು ಹೋಗಲೇ ಇಲ್ಲ, ಅದರ ಪರಿಚಯವೇ ನೈತಿಕ ಶಿಕ್ಷಣ. ಇದನ್ನು ಪ್ರಪಂಚದ ಎಲ್ಲ ಮಕ್ಕಳಿಗೆ, ನಮ್ಮ ಭಾರತ ದೇಶದ ಎಲ್ಲ ಮಕ್ಕಳಿಗೆ ಕೊಡಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಆಧ್ಯಾತ್ಮಿಗಳು ಮತ್ತು ವಿದ್ಯೆಯನ್ನು ಕಲಿತು ಕೆಲಸ ಇಲ್ಲದಲೇ ಇರತಕ್ಕಂಥವರು, ಆಚಾರ್ಯರಾಗಿ ರಿಟೈರ್ಡ್ ಆಗಿರ್ತಕ್ಕಂಥವರು ಎಲ್ಲರೂ ಕೂಡ ಬಂದು ಈ ಶಿಕ್ಷಣವನ್ನು ಒಂದು 10 ದಿವಸಗಳ ಕಾಲ ಸಾಧನೆ ಮಾಡಿ ತಿಳ್ಕೊಂಡು ಇದನ್ನು ಮಕ್ಕಳಿಗೆ ಕೊಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಆಗಲಿ ಅಂತ ಹೇಳಿ ನಾವು ಭಾವಿಸ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸ್ವಾಮಿ, ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ, ಮಾನವ ಜನ್ಮ ಮತ್ತು ಮಾನವ ಜನ್ಮ ಭಾಳ ಬೇರೆ, ತನ್ನ ಸ್ವಾರ್ಥಕ್ಕೋಸ್ಕರ ಪರಿಸರ ಹಾಳು ಮಾಡ್ತಾನೆ, ಅವನ ಪ್ರಾಣಿಗಳನ್ನೆಲ್ಲ ಕೊಲ್ತಾನೆ, ಈ ಥರ ಎಲ್ಲ ನಾಶ ಮಾಡ್ತಾನೆ, ಅವನ ಜನ್ಮ ಶ್ರೇಷ್ಠ ಅಂತ ಹೆಂಗೆ ಹೇಳ್ತೀರಾನೆ? ಹೆಂಗೆ ಹೇಳ್ತೀವಿ ಅಂದರೆ, ಅವನ ಸಂಸ್ಕಾರ ಸಂಸ್ಕೃತಿ ಇಲ್ಲದೆ ನೋಡಿ, ಭಗವಂತ ಅನ್ನೋ ವಿಚಾರ ಬಹಳ ದೊಡ್ಡ ವಿಚಾರ. ಭಗವಂತ ಅಂತಕ್ಕಂಥದ್ದು ಒಂದು ಮಹಾನ್ ಚೈತನ್ಯ, ಅದರ ಅಂಶ ಆತ್ಮ, ಅದರ ಅಂಶ ಜೀವಾತ್ಮ. ಇಲ್ಲೇನಾಗಿದೆ, ಇಚ್ಛೆಗನುಗುಣವಾಗಿ, ನಾನು ಅದನ್ನು ಹೇಳಿದೆ ಅವಾಗಲೇ ನಿಮಗೆ, ಇಂದ್ರಿಯಗಳಿಗೆ ಒಲ್ದು ಬಿಟ್ಟಿದ್ದಾನೆ. ಅಂದರೆ ಅದೇ ಶ್ರೇಷ್ಠ ಅಂತ ತಿಳ್ಕೊಂಡು, ನಾನು ನೋಡಿದ್ದೇ ಶ್ರೇಷ್ಠ, ಇದೆಲ್ಲ ಮಾಯೆ ಅನ್ನೋದು ಅವನು ಮರ್ತುಬಿಟ್ಟ. ನೋಡಿದ್ದೇ ಶ್ರೇಷ್ಠ, ಕೇಳಿದ್ದೇ ಶ್ರೇಷ್ಠ, ಊಟ ಮಾಡಿದ್ದೇ ಶ್ರೇಷ್ಠ, ಮೂಸು ನೋಡಿದ್ದೇ ಶ್ರೇಷ್ಠ, ಮುಟ್ಟಿದ್ದೇ ಶ್ರೇಷ್ಠ ಅಂತ ಹೀಗೆ ಇಂದ್ರಿಯಗಳಿಗೆ ದಾಸನಾಗ್ಬಿಟ್ಟಿದ್ದಾನೆ. ಅವಾಗ ಏನಾಗುತ್ತೆ, ಇಂದ್ರಿಯಗಳಿಗೆ ದಾಸನಾದಾಗ ಬೇಕು ಅಂತಕ್ಕಂಥ ಅಂಶ ಬರುತ್ತೆ. ಬೇಕು ಅನ್ನೋದು ಸಿಗದಲ್ಲೇ ಇದ್ದಾಗ, ಅವನು ಬೇಕು ಬೇಡಗಳಿಂದ ದೂರನಾದಾಗ ಕಾಮ ಕ್ರೋಧಾದಿಗಳು ಉತ್ಪತ್ತಿಯಾಗ್ತವೆ. ಅದನ್ನೇ ಹೇಳಿದ್ದು, ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ. ಯಾವಾಗ ಬೇಕು ಅಂದಾಗ, ಬೇಕು ಬೇಡಗಳನ್ನು ಬಿಟ್ಬಿಡ್ರಲ್ಲ, ಇರೋದ್ರ ಜೊತೆಗೆ ಇರೋದನ್ನ ಕಲಿರಲ್ಲ, ಅದೇ ಅಧ್ಯಾತ್ಮ. ಇರೋದ್ರ ಜೊತೆಗೆ ನೀವು ಇದ್ದುಬಿಟ್ರೆ ಏನು ಮಾಡಬೇಕಾಗಿಲ್ಲ, ಯಾವುದರ ಸುಖ ದುಃಖಗಳ ಅವಶ್ಯಕತೆಯೇ ಇಲ್ಲ, ಯಾರನ್ನು ಕೇಳಬೇಕಾಗೇ ಇಲ್ಲ, ದುಃಖ ಪಡಬೇಕಾಗೇ ಇಲ್ಲ. ಈಗ ನೀವು ಯಾಕೆ ದುಃಖ ಬರ್ತಾ ಇದೆ ಅಂದರೆ, ನೀವು ಇನ್ನೊಬ್ಬ ನಾರಾಯಣನಿಗೆ ನೋಡಿ, ನಾರಾಯಣ ಅಂದರೆ ಎಲ್ಲೋ ಇಲ್ಲ, ನಿಮ್ಮ ಶರೀರನೇ ನಾರಾಯಣ, ನಿಮ್ಮ ಶ್ವಾಸನೇ ಶಿವ. ಈ ಶಿವನಾರಾಯಣನಿಗೆ ತೊಂದರೆ ಮಾಡಿರೋದ್ರಿಂದ, ಇನ್ನೊಬ್ಬ ನಾರಾಯಣನಿಗೆ ತೊಂದರೆ ಮಾಡೋದ್ರಿಂದ ಕಷ್ಟ ಬಂದಿದೆ. ನೀವು ದೇವ್ರ ಹತ್ರ ಯಾಕೆ ಹೋಗ್ತೀರ ಕೇಳೋಕ್ಕೆ? ಯಾವ ದೇವರು ಏನು ಕೊಡೋನು ಅಲ್ಲ ತೊಗೊಳೋನು ಅಲ್ಲ, ಯಾಕೆ? ನಾವು ನಿರಾಕಾರ ಸಚ್ಚಿದಾನಂದ, ಕರ್ಮದಿಂದ ಹೊರಗಡೆ ಇದ್ದಾನಾತ. ನಾವು ಕರ್ಮಗಳನ್ನು ಮಾಡ್ತಾ ಇದ್ದೀವಿ, ಕರ್ಮಗಳನ್ನು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅನ್ಭವಿಸ್ತೀರ, ಒಳ್ಳೇದು ಮಾಡಿದ್ರೆ ಒಳ್ಳೇದು, ಒಳ್ಳೇದು ಮಾಡಿದ್ರೆ ಆರು ಹಾಕ್ಸ್ಕೊಂತೀರ, ಕೆಟ್ಟದ್ದು ಮಾಡಿದ್ರೆ ಪೊಲೀಸ್ನವ್ರಿಗೆ ಓದಿಸ್ಕೊತೀರ. ಇದೆಲ್ಲರಿಗೆ ಗೊತ್ತಿರೋ ವಿಚಾರ, ಒಳ್ಳೇದು ಮಾಡಿರಲ್ಲ, ಯಾಕೆ ದೇವ್ರ ಹತ್ರ ಹೋಗ್ತೀರ? ತಪ್ಪುದಾರಿನಲ್ಲಿ ನಡೀತಾ ಇದ್ದೀರ, ದೇವ್ರ ಹತ್ರ ಹೋಗಲೇಬೇಡಿ. ದೇವ್ರ ಹತ್ರ ಯಾಕೆ ಹೋಗ್ಬೇಕು ಅದನ್ನು ತಿಳ್ಕೊಳ್ಳಿ ಫಸ್ಟು. ಯಾಕೆ ಗುಡಿ ಮಾಡಿರು, ಯಾಕೆ ಇದೆಲ್ಲ ಮಾಡಿರಂದ್ರೆ, ನಿನಗೆ ಇಷ್ಟನ್ನೆಲ್ಲ ಕೊಟ್ಟಿರೋದಕ್ಕೆ ಒಂದು ಕೃತಜ್ಞತೆ ಹೇಳಕ್ಕೆ ಆ ಗುಡಿ ಮಾಡಿದ್ರು. ನೀವು ಅದು ಬಿಟ್ಬಿಡ್ರಿ, ಕೃತಜ್ಞತೆ ಹೇಳೋದು ಬಿಟ್ಬಿಟ್ರಿ. ನೋಡಿ, ಜನ್ಮ ಕೊಟ್ಟರು, ತಂದೆ ತಾಯಿಗಳು ನಿಮಗೆ ಜನ್ಮ ಕೊಟ್ಟರು, ನಿಮ್ಮ ಇಂದ್ರಿಯಗಳನ್ನೆಲ್ಲ ಶುಚಿಯಾಗಿಟ್ಟಿದ್ದಾರೆ, ಎಲ್ಲವನ್ನ ಕೊಟ್ಟಿದ್ದಾನೆ ಪರಮಾತ್ಮ. ನಿಮ್ಗೆ ಎಷ್ಟೋ ಒಂದು ಊಟ ಕೊಟ್ಟಿದ್ದಾನೆ, ತಂದೆ ತಾಯಿಗಳು, ಸಮಾಜ, ಎಲ್ಲವನ್ನ ಕೊಟ್ಟಿದ್ದಾನೆ. ನೀವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡೇ ಇರೋದು ನಿಮ್ಮ ಅದು ದುರಾದೃಷ್ಟ. ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಯಾರನ್ನೂ ಕೇಳಬೇಕಾಗಿಲ್ಲ. ಆದ್ದರಿಂದ ನಾವು ಗುಡಿಗೆ ಹಾಕೋಬೇಕಂದ್ರೆ ಕೃತಜ್ಞತೆಯನ್ನು ಸಲ್ಲಿಸ್ಲಿಕ್ಕೆ ಹೋಗಿ. ಇಷ್ಟನ್ನಾದರೂ ಕೊಟ್ಟಿರೋದಕ್ಕೆ ಅಪ್ಪ ನಾನು ನಿನಗೆ ಕೃತಜ್ಞನಾಗಿದ್ದೇನೆ, ಅದು ನಿಜವಾದ ಪೂಜೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆವಾಗ ನೀವು ಯಾರನ್ನೇನು ಕೇಳಬೇಕಾಗೇ ಇಲ್ಲ, ಏನಿದೆಯೋ ಅದ್ರ ಜೊತೆಗೆ ಈಗ ತಿಳಿದೋ ತಿಳಿದೆಲ್ಲ ಮಾಡಿದ್ದೀರಾ ಅನುಭವಿಸಿ. ಇದನ್ನ ನೀವು ತಿಳ್ಕೊಂಡಿದ್ದೆ ಆದರೆ, ತನ್ನನ್ನು ತಾನು ತಿಳ್ಕೊಂಡಿದ್ದೆ ಆದರೆ,
ಮನುಷ್ಯನಿಗೆ ಮಾತ್ರ ತನ್ನನ್ನು ತಾನು ತಿಳ್ಕೊಳ್ತಕ್ಕಂಥ ಅವಕಾಶ ಇರೋದು, ಬೇರೆ ಯಾವ ಪ್ರಾಣಿ ಪಕ್ಷಿಗೂ ಇಲ್ಲ. ಅದಕ್ಕೆ ಮನುಷ್ಯ ಶ್ರೇಷ್ಠವಾದಂಥ ವ್ಯಕ್ತಿ, ಬೇರೆ ಯಾವ ಪ್ರಾಣಿ ಪಕ್ಷಿಗಳಿಗೆ ಇಲ್ಲ, ಅದಿಲ್ಲ, ಅರಿಯತಕ್ಕಂಥದ್ದಿಲ್ಲ. ಎಲ್ಲರಲ್ಲೂ ಆತ್ಮ ಇದೆ, ಅದನ್ನು ಅರಿಯುವಂಥ ಶಕ್ತಿಯನ್ನು ಮಾನವನಿಗೆ ಮಾತ್ರ ಕೊಟ್ಟಿರೋದು. ಅದಕ್ಕೆ ಅದು ಅವನು ಶ್ರೇಷ್ಠವಾದದ್ದು. ಅದನ್ನು ಬಿಟ್ಬಿಟ್ಟಿದ್ದಾರೆ ಎಲ್ಲರೂ. ತನ್ನನ್ನು ನೋಡಿ, ರಮಣ ಮಹರ್ಷಿಗಳು ಏನು ಹೇಳ್ತಾರೆ, ನಿನ್ನನ್ನು ನೀನು ತಿಳ್ಕೊಳ್ಳಪ್ಪ, ನಿನಗೆಲ್ಲವೂ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಅಲ್ಲವ್ರ ಅವರು ಅಷ್ಟೋಶ ತಪಸ್ಸು ಮಾಡಿ ಅವ್ರು ಹೇಳಿದ ಒಂದೇ ವಾಕ್ಯ, ನಿನ್ನನ್ನು ನೀನು ತಿಳ್ಕೊಂಬಿಡು ಅಂತೇಳಿ. ಹಾಗೆ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ಅರ್ತಿದ್ದೆ ಆದರೆ ನಮಗೆ ಯಾವ ನೋವು ಇಲ್ಲ ಅಂತಾರೆ ಮಹಾತ್ಮರು. ನೋವೇ ಇಲ್ಲ ಅಂತಾರೆ, ನೋವಿದ್ರೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ ಅಂತಾರೆ. ಸರ್, ಈಗಿನ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಏನಂತ ತಿಳ್ಕೊಂಡಿದ್ದಾರೆ ಅಂದರೆ, ಈಗ ಏನೇ ನಾವು ಏನೇ ತಪ್ಪು ಮಾಡಿದ್ರು ಸಹಿತ ಏನಿಲ್ಲ, ಏನಿದ್ರು ಅದೆಲ್ಲ ಸುಳ್ಳು, ಮತ್ತು ಈಗ ನಾವು ಏನು ತಪ್ಪು ಮಾಡಿದ್ರು ಏನು ಶಿಕ್ಷೆ ಇಲ್ಲ, ಏನು ಅದಕ್ಕೆ ಈಗೇನು ನಾನು ಅಟ್ ಪ್ರೆಸೆಂಟ್ ಸುಖ ಅನುಭವಿಸ್ತೀವೋ ಅದೇ ಸತ್ಯ ಅನ್ನೋ ತಿಳ್ಕೊಂಡಿದ್ದಾರೆ. ಇದು ಸತ್ಯನ ಅಥವಾ ಇದಕ್ಕೆ ಮೌಲ್ಯಾಧಾರಕ್ಕೋಸ್ಕರ ಹೋರಾಟ ಮಾಡ್ತಾರೆ, ಅವ್ರದ್ದು ಬದುಕು ಅಷ್ಟು ಹಸನಾಗಿರಲ್ಲ, ಅವ್ರದ್ದು ಸತ್ಯನ ಇವ್ರದ್ದು ಸತ್ಯನ ನೋಡಿ, ಇದು ಅಸಂಸ್ಕೃತಿ ಅಂತ ಹೇಳ್ತಾರೆ. ಇದಕ್ಕೆ ಒಂದೇ ಮಾತು ಹೇಳಬೇಕಂದ್ರೆ, ಅವರು ಹಿಂದೆ ಪುಣ್ಯ ಮಾಡಿದ್ರು, ಈಗ ಅದನ್ನು ಅನುಭವಿಸ್ತಾ ಇದ್ದಾರೆ. ಈಗ ಮಾಡಿದ ಪಾಪಕ್ಕೆ ಅದ್ರ ಫಲವನ್ನು ಮತ್ತೆ ಪ್ರತಿಯೊಬ್ಬರು ಅನುಭವಿಸ್ಲೇಬೇಕು. ಅವರು ಹಿಂದೆ ಪುಣ್ಯ ಮಾಡಿದ್ದಾರೆ, ರಾಜಕೀಯದಲ್ಲಿ ಮಹಾನ್ ವ್ಯಕ್ತಿಗಳಾಗಿದ್ದಾರೆ, ಈಗ ಅದನ್ನು ಮರ್ತು ಬಿಟ್ಟಿದ್ದಾರೆ. ಅದನ್ನು ಮರ್ತಿರೋದ್ರಿಂದ ಅವಿವೇಕ ಅಂದರೆ ಅಂಧಕಾರದ ಕಡೆ ತಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾರೆ, ಮತ್ತು ಅದನ್ನು ಅವರು ಅನುಭವಿಸ್ಲೇಬೇಕು. ಅವರು ತಿಳ್ಕೊಂಡಿರೋದು ನಾನು ಹೆಂಗೆ ಹೇಳಕ್ಕೆ ಬರುತ್ತೆ, ಅವ್ರು ಏನು ತಿಳ್ಕೊಂಡ್ರೆ ಅಂತ. ಅವ್ರಿಗೇನಂದರೆ ಪುನರ್ಜನ್ಮ ಇಲ್ಲ, ಮುಂದೆ ಶಿಕ್ಷೆ ಆ ಒಂದು ಅದಾಗ್ತೀವಿ, ಬೇರೆ ಏನೋ ಕಷ್ಟ ಬರುತ್ತೆ ಮುಂದಿನ ಜನ್ಮದಲ್ಲಿ ಆದರೂ ಅನ್ನೋ ಒಂದು ಅದೊಂದು ಕಲ್ಪನೆಯೇ ಇಲ್ಲ. ಈಗ ಏನು ಅಟ್ ಪ್ರೆಸೆಂಟ್ ಅನುಭವಿಸ್ತು ಇದೇ ಲಾಸ್ಟ್, ಇದರಲ್ಲೇ ಅನುಭವಿಸ್ಬೇಕು, ಇದೇ ಸತ್ಯ ಅಂತ ತಿಳ್ಕೊಂಡಿದ್ದಾರೆ. ಈ ಪುನರ್ಜನ್ಮ ಇಲ್ಲ ಅಂತ ಎಲ್ಲರ ಭಾವ ಖಂಡಿತ ಇದೆ. ಇಲ್ಲರಿ, 84 ಲಕ್ಷ ಯೋನಿಯೊಳಗೆ ಇಷ್ಟೊಂದು ಪ್ರಾಣಿ ಪಕ್ಷಿಗಳನ್ನೆಲ್ಲ ಎಲ್ಲಿ ನೋಡ್ತಿದ್ರು ಹೇಳಿ? ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ, ಒಂದು ಮಾಡಬಾರದು ಮಾಡಿ ಬೀದಿ ನಾಯಿ ಆಗಿರುತ್ತೆ, ಇನ್ನೊಂದು ನಾಯಿ ಮನೆ ನಾಯಿ ಆಗಿರುತ್ತೆ. ಮನೆ ನಾಯಿಗೆ ನೀವು ಏನು ಹಾಕ್ರಿ ಹಾಕದೆ ಇರಲಿ, ನಿಮ್ಮ ಮನೆಯಲ್ಲೇ ನಿಮ್ಮನ್ನೇ ನೋಡ್ಕೊಂಡು ಅದಿರುತ್ತೆ. ಯಾಕಿರುತ್ತೆ ಹೇಳಿ ನೋಡೋಣ, ಅದಕ್ಕೇನು ಅಲ್ಲೇ ಇರಬೇಕಂತ. ಬೀದಿ ನಾಯಿ ನಿಮ್ಮ ಮನೆಗೆ ಬರೋದಿಲ್ಲ, ಒಂದು ನಿಮ್ಮ ಮನೆ ನಾಯಿ ನಿಮ್ಮ ಮನೆ ಬಿಟ್ಟು ಹೋಗೋದಿಲ್ಲ. ಯಾಕೆ ಅಂದರೆ ನೀವು ಮಾಡಿರುವ ಕರ್ಮಗಳ ಫಲ ಅದು. ಅದೇ ನಾಯಿ ಇನ್ನೊಂದು ನಾಯಿ ಇದೆ, ಪೊಲೀಸ್ ಡಾಗ್ ಅಂತ, ಅದೇನೋ ದೊಡ್ಡ ಕತೆ ಇದೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಒಂದು ಪೊಲೀಸ್ ಡಾಗ್ ಇದೆ, ಪೊಲೀಸ್ ಡಾಗಿಗೆ ಈ ಸತ್ಸಂಗ ಯಾವುದು ಆತ್ಮಾನುಭವವೇ ಬೇಕಂತಿತ್ತು, ಆದರೆ ಕೆಟ್ಟ ಕೆಲಸ ಮಾಡಿತ್ತು, ಅದಕ್ಕೆ ಪೊಲೀಸ್ ಡಾಗ್ ಆಗಿಬಿಡ್ತದೆ. ಪೊಲೀಸ್ ಡಾಗ್ ಆಗಿಬಿಟ್ಟಿದ್ದಾಗ ಅದು ಖರ್ಚು ಎಷ್ಟು ಹೇಳಿ, ಒಂದು ತಿಂಗಳಿಗೆ 5 ಲಕ್ಷ ತನಕ ಖರ್ಚು ಮಾಡ್ತಾರೆ. ಎ ಸಿ ಮನೆ, ಎ ಸಿ ಕಾರು, ಅದನ್ನು ನೋಡ್ಕೊಳಕ್ಕೊಬ್ಬ, ಅದಕ್ಕೆ ಊಟ ಎಲ್ಲದೂ ಕೊಡ್ತಾರೆ. ಮತ್ತು ಬೀದಿ ನಾಯಿಗೆ ಯಾಕೆ ಕೊಡಲ್ಲ? ಅರ್ಥ ಮಾಡ್ಕೊಂಡು, ನಾಯಿ ಒಂದೇ ಆದರೆ ಕರ್ಮಾನುಸಾರವಾಗಿ ಅದು ಅದನ್ನು ಅನುಭವಿಸ್ತಾ ಇದೆ. ಹಾಗೆ ಮನುಷ್ಯನು ಕೂಡ ಒಳ್ಳೆಯದು ಮಾಡಿದ್ದ, ಒಳ್ಳೆ ಸ್ಥಿತಿಯಲ್ಲಿದ್ದಾನೆ, ಇನ್ನೂ ಒಳ್ಳೆಯದು ಮಾಡಿದ್ರೆ ಮುಂದಕ್ಕೆ ಹೋಗ್ತಾನೆ. ಅಲ್ಲಿ ಏನಾದರೂ ಕೆಟ್ಟದನ್ನು ಮಾಡಿದ್ದ ಆದರೆ ಮತ್ತೆ ವಾಪಸ್ ಕೆಳಗೆ ಹೋಗ್ತಾನೆ. ಇಷ್ಟೇ ಕರ್ಮ ಸಿದ್ಧಾಂತ. ಈ ಮೌಲ್ಯಾಧಾರಿತ ಶಿಕ್ಷಣನ ಎಷ್ಟರ ಮಟ್ಟಿಗೆ ನಾವು ಭಾರತದಲ್ಲಿ ಸ್ಪ್ರೆಡ್ ಮಾಡಿ ಇದನ್ನು ಒಂದು ಪರಿವರ್ತನೆ ಮಾಡ್ಬೋದು ಅಂತ ನಿಮ್ಮ ಅನಿಸಿಕೆ? ನನ್ನ ಅನಿಸಿಕೆ ಅದು ಹೊಸದಲ್ಲ, ಹೇಳ್ತೀನಿ ಕೇಳಿ. ಅದು ಸಹಜ ಸ್ವರೂಪ, ನಿಮ್ಮೊಳಗಡೆನೆ ಇರೋದು. ಅದು ಯಾವುದು ಆತ್ಮಾನುಭವ ಅನ್ನೋದು ನಿಮ್ಮೊಳಗಡೆನೆ ಇರೋದು. ನಾನು ಹೊಸದಾಗಿ ಏನು ಹೇಳ್ತಾ ಇಲ್ಲ, ಮರ್ತಿರೋದನ್ನು ಜ್ಞಾಪಿಸ್ತಾ ಇದ್ದೀನಿ ಇಷ್ಟೇ. ಅದರಿಂದ ಅದು ನೋಡಿ, ಅದನ್ನು ನೀವು ನೆನೆಸ್ಕೊಂಬಿಟ್ರೆ, ನೀವು ಅದು ನೆನೆಸ್ಕೊಂಬಿಟ್ರೆ ಅದು ಒಣಗೋದಲ್ಲ, ಕೆಡೋದಲ್ಲ, ಉಳಿಯೋದಲ್ಲ, ಏನೂ ಆಗೋದಲ್ಲ. ಒಂದು ಸಾರಿ ನೀವು ನೆನೆಸ್ಕೊಂಡ್ರೆ ಸಾಕು, ನನಗೆ ಆತ್ಮಾನುಭವ ಆಗಬೇಕಪ್ಪ ಅಂತ ನೀವು ಆ ರಸ್ತಿನಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿಬಿಡ್ತೀರ. ಆದ್ದರಿಂದ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಇದು ಹಾಳಾಗುವಂಥ ವಸ್ತು. ಥ್ಯಾಂಕ್ ಯು ಸರ್. ಓಕೆ, ನಾನು ಡಾಕ್ಟರ್ ಬಿ ಕೆ ಮಂಜುನಾಥ್ ಅಂತೇಳಿ ದಂತವೈದ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ ಶಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ. ನಾನು ಒಬ್ಬ SSY ಧ್ಯಾನಿ. 2003 ನನಗೆ
ಧ್ಯಾನದ ಬಗ್ಗೆ, ಪ್ರಾಣಾಯಾಮ, ಈ ಯೋಗದ ಬಗ್ಗೆ, ಪತಂಜಲಿ ಅಷ್ಟಾಂಗ, ಪತಂಜಲಿ ಮುನಿಯ ಅಷ್ಟಾಂಗ ಸೂತ್ರಗಳ ಬಗ್ಗೆ ಒಂದು ಪ್ರಭಾಕರ್ ಗುರುಜಿ, ಋಷಿ ಪ್ರಭಾಕರ್ ಗುರುಜಿಯವರ ಮೂಲಕ ಒಂದು ಅರಿವು ಉಂಟಾಯಿತು. ಆಗಿನಿಂದ ನಾನು ಈ ಗುರು ಪರಂಪರೆಯಲ್ಲಿ ಇದ್ದೀನಿ, ಗುರುಗಳ ಸಂಪರ್ಕದಲ್ಲಿದ್ದೀನಿ. ಆಗ ನನಗೆ ಪರಿಚಯ ಆದಂಥವರು ಸ್ವಾಮಿ ಶಾಂತಾನಂದ ತೀರ್ಥರು. ಇವರ ಮೂಲ ಹೆಸರು ಶಾಂತರಾಜ್ ಅಂತೇಳಿ. ಅವರು SSY ಸಿದ್ಧಿ ಸಮಾಧಿ ಯೋಗದಲ್ಲಿ ಸುಮಾರು ಸಾಧನೆ ಮಾಡಿ 25 ವರ್ಷಗಳ ತನಕ ಸಾಧನೆ ಮಾಡಿ ಋಷಿ ಪ್ರಭಾಕರ್ ಅವರ ಒಂದು ಮಾರ್ಗದರ್ಶನದಲ್ಲಿದ್ದು ಸಾಧನೆ ಮಾಡಿ ಸುಮಾರು 100,000 ಜನಗಳಿಗೆ ಜ್ಞಾನವನ್ನು ನೀಡಿ ನಂತರ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅಂತೇಳಿ ಹೋದಾಗ ಅವರು ಶಿರಡಿ ಸಾಯಿಬಾಬಾರವರ ಸಂಪರ್ಕಕ್ಕೆ ಬಂದು ಅವರ ಸನ್ನಿಧಿಯಲ್ಲಿ ಸುಮಾರು 3 ವರ್ಷಗಳಿಂದ ಹೆಚ್ಚು ಕಾಲ ದೀರ್ಘ ತಪಸ್ಸನ್ನು ಮಾಡಿ ನಂತರ ಅವರಿಗೆ ಸದ್ಗುರುಗಳ ಕೃಪೆಯಾಗಿ ಅವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ಈಗ ದ್ವಿಜರಾಗಿ ಸ್ವಾಮಿ ಶಾಂತಾನಂದ ತೀರ್ಥರಾಗಿ ಪರಿವರ್ತನೆಯಾಗಿದ್ದಾರೆ. ಈಗ ಅವರಿಗೆ ಯಾವುದೇ ನಿರ್ದಿಷ್ಟ ವಿಳಾಸವಿಲ್ಲ. ಅವರು ಸರ್ವಸಂಘ ಪರಿತ್ಯಾಗಿಗಳು ಆಗಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸದ್ಗುರುಗಳು ಅವರಿಗೆ ಈ ಒಂದು ಪ್ರೇರೇಪಣೆಯನ್ನು ನೀಡಿದ್ದಾರೆ. ಎಲ್ಲ ಶಾಲಾ ಕಾಲೇಜು ಮಕ್ಕಳುಗಳಿಗೆ ಈ ಆತ್ಮಜ್ಞಾನವನ್ನು ನೀಡಬೇಕು. ಬರೀ ಸತ್ಸಂಗಗಳಲ್ಲಿ, ಮಠ ಮಾನ್ಯಗಳಲ್ಲಿ, ಆಶ್ರಮಗಳಲ್ಲಿ ನೀಡ್ತಾ ಇರತಕ್ಕಂಥ ಆತ್ಮಜ್ಞಾನ ಅಥವಾ ಮೌಲ್ಯಾಧಾರಿತ ಶಿಕ್ಷಣ ಅಂತ ಹೇಳ್ಬೋದು, ಅದು ಸಾಕಾಗ್ತಾ ಇಲ್ಲ. ಈ ಭಾರತದ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ. ಈ ಒಂದು ಅಗಾಧ ಜನಸಂಖ್ಯೆಗೆ ಸಮತೋಲನ ಮಾಡ್ತಕ್ಕಂಥ ಒಂದು ರೂಪದಲ್ಲಿ, ಪ್ರಮಾಣದಲ್ಲಿ ಗುರುಗಳು ಈ ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಈ ಶಿಕ್ಷಣವನ್ನು, ಈ ಜ್ಞಾನವನ್ನು, ಆಧ್ಯಾತ್ಮ ಜ್ಞಾನವನ್ನು ಕೊಟ್ಟದ್ದೇ ಆದರೆ ಸಮಾಜದಲ್ಲಿ ಪರಿವರ್ತನೆಗಳಾಗ್ತವೆ, ಉತ್ತಮ ವ್ಯಕ್ತಿಗಳು ನಿರ್ಮಾಣ ಆಗ್ತಾರೆ. ಹಾಗೂ ಈ ನಮ್ಮ ಅಜ್ಞಾನ ಏನಿದೆಯೋ, ಈಗ ನಮ್ಮ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವರಲ್ಲಿರ್ತಕ್ಕಂಥ ದುರಾಸೆಗಳನ್ನ ಮಾಧ್ಯಮಗಳ ಮೂಲಕ ನಾವು ನೋಡ್ತಾ ಇದ್ದೀವಿ. ಅದೆಲ್ಲ ಅಜ್ಞಾನದಿಂದ ಆಗ್ತಾ ಇರೋದು. ಮನುಷ್ಯ ತನ್ನನ್ನು ತಾನು ಅರಿಬೇಕು ಅನ್ನೋ ಒಂದು ಜ್ಞಾನವನ್ನು ಪಡ್ಕೊಂಡಾಗ ಈ ರೀತಿಯ ಅಜ್ಞಾನಗಳಿಗೆ ಅವನು ಬಲಿಯಾಗೋದಿಲ್ಲ, ಅವನ ಜೀವನವನ್ನು ನಾಶ ಮಾಡ್ಕೊಳ್ಳೋದಿಲ್ಲ. ಅವತ್ತಿನಿಂದನೇ ಅವನ ಆತ್ಮೋದ್ಧಾರದ ಬಗ್ಗೆ, ಜೊತೆಗೆ ತನ್ನ ಜೊತೆಗೆ ಇರೋರ ಜೊತೆ ಹೇಗೆ ಆನಂದವಾಗಿರಬೇಕು, ಸಮಾಜವನ್ನು ಹೇಗೆ ಸುಖಿ ಮಾಡಬೇಕು, ಆನಂದಮಯ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚಿಸೋದಕ್ಕೆ ಶುರುವಾಗ್ತಾನೆ. ಅಲ್ಲಿಂದ ಆನಂದಮಯ ಸಮಾಜ ಸೃಷ್ಟಿಯಾಗಕ್ಕೆ ಶುರುವಾಗುತ್ತೆ. ಆದ್ದರಿಂದ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋ ಒಂದು ಕೃಪಾಶೀರ್ವಾದ ಸದ್ಗುರುಗಳಿಂದ ಅವರಿಗೆ ಸಿಕ್ಕಿರೋದ್ರಿಂದ ಅವರು ನಮ್ಮನ್ನೆಲ್ಲ ಪ್ರೇರೇಪಣೆ ಮಾಡಿ ಇದರಲ್ಲಿ ತೊಡಗಿಸ್ತಾ ಇದ್ದಾರೆ. ಇದಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ನೋಂದಾಯಿಸಿಕೊಂಡಲ್ಲಿ ಶಿಕ್ಷಕರೇ ಇದಕ್ಕೆ ಮೂಲ ಅಂತ ಹೇಳ್ಬೋದು. ಯಾಕಂದರೆ ಇಡೀ ರಾಜ್ಯದಲ್ಲಿ ಈ ಒಂದು ಆತ್ಮಜ್ಞಾನವನ್ನು, ನಾನೇನು, ನಾನು ಯಾಕೆ ಈ ಜನ್ಮ ತಾಳಿದ್ದೀನಿ, ಮಾನವ ಜನ್ಮ ಯಾಕೆ ಅತ್ಯಂತ ಶ್ರೇಷ್ಠ, ನಾನು ಏನು ಮಾಡಬೇಕು ಅನ್ನೋನ್ನು ನಾನು ಅರಿಯೋದಕ್ಕೆ ಅಂತ ನಾವು ಅರಿಯೋದ್ರಲ್ಲಿ, ಈ ಜ್ಞಾನವನ್ನು ಪಡೆಯೋದ್ರಲ್ಲಿ ತೊಡಗಿದ್ದೇ ಆದರೆ ನಮ್ಮ ಆತ್ಮ ಜನ್ಮ ಜನ್ಮಕ್ಕೂ ಉದ್ಧಾರ ಆಗ್ತಾ ಹೋಗ್ತಾನೇ ಇರುತ್ತೆ. ಅದು ಆಧ್ಯಾತ್ಮದಲ್ಲಿ ಬರುತ್ತೆ, ಅಷ್ಟೊಂದು ಆಳವಾಗಿ ಹೋಗೋದು ಬೇಡ. ಈ ಒಂದು ಘನ ಉದ್ದೇಶವನ್ನು ಸಾಧಿಸೋದಕ್ಕೆ ಶಿಕ್ಷಕರ ಪಾತ್ರ ಅತ್ಯಂತ ಮುಖ್ಯವಾಗಿದೆ. ನಮ್ಮ ಗುರುಗಳು ಒಬ್ಬರೇ ಎಲ್ಲ ಕಡೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಎಲ್ಲರಿಗೂ ಇದನ್ನು ಕೊಡೋದು ಕಷ್ಟ ಸಾಧ್ಯ. ಅದು ಲಿಮಿಟೆಡ್ ಪೀರಿಯಡಲ್ಲಿ ಅದನ್ನು ಕೊಡಬೇಕು ಅಂತ ಅವರು ಸದ್ಗುರುಗಳಿಂದ ಆದೇಶಿತರಾಗಿರೋದ್ರಿಂದ ಶಿಕ್ಷಕರ ಅವಶ್ಯಕತೆ ತುಂಬ ಇದೆ. ಆದ್ದರಿಂದ ಈ ಒಂದು ಘನ ಕಾರ್ಯಕ್ರಮವನ್ನು ನಮ್ಮ ಶಿರಾ ತಾಲೂಕಿನಿಂದನೇ ಪ್ರಾರಂಭಿಸಬೇಕು ಅಂತೇಳಿ ಅವರು ಆಶಿಸಿರೋದ್ರಿಂದ ಶಿರಾ ತಾಲೂಕಿನ ಹಾಗೂ ತುಮಕೂರು ಜಿಲ್ಲೆಯ ನಾಗರಿಕರು ಈ ಒಂದು ಜ್ಞಾನದ ಘನತೆಯನ್ನು ಅರ್ಥಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ನೋಂದಾಯಿಸ್ಕೊಳ್ಬೇಕು. ಹೆಚ್ಚಿನ ಶಿಕ್ಷಕರು ನಮಗೆ ತರಬೇತಿ ಪಡೆದಲ್ಲಿ ನಾವು ಆದಷ್ಟು ಬೇಗ
ನಾವು ಈ ಶಿಕ್ಷಣವನ್ನು ರಾಜ್ಯದಾದ್ಯಂತ, ಜಿಲ್ಲೆಯಾದ್ಯಂತ, ನಂತರ ರಾಜ್ಯದಾದ್ಯಂತ ನಾವು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈ ನಮ್ಮ ರಾಜ್ಯದಲ್ಲಿ ನಾವು ಈ ಶಿಕ್ಷಣವನ್ನು ಕೊಡೋದ್ರಲ್ಲಿ ಯಶಸ್ವಿಯಾದರೆ ನಮ್ಮ ಸರ್ಕಾರ ಒಂದು ಉದಾಹರಣೆಯಾಗುತ್ತೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಸರ್ಕಾರದ ಸಹಕಾರ ಸಿಕ್ಕಿದೆ ಕರ್ನಾಟಕದಲ್ಲಿ. ನಾವು ನಿಜವಾಗಲೂ ಸರ್ಕಾರವನ್ನು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಭಿನಂದಿಸಬೇಕು. ಇಂಥ ಒಂದು ಕಾರ್ಯಕ್ರಮವನ್ನು ಪಠ್ಯದ ಮೂಲಕ ಕೊಡೋದಕ್ಕೆ ಅವರು ಆದೇಶ ಕೊಟ್ಟಿರೋದ್ರಿಂದ ನಿಜವಾಗಲೂ ಆಧ್ಯಾತ್ಮಿಗಳು, ಜ್ಞಾನಿಗಳು ಇದಕ್ಕೆ ಚಿರಋಣಿಯಾಗಿರಬೇಕು. ಇಂಥ ಒಂದು ಅವಕಾಶವನ್ನು ಎಲ್ಲ ಸನ್ಮಾರ್ಗಿಗಳು ಸದುಪಯೋಗ ಪಡಿಸ್ಕೋಬೇಕು ಅಂದರೆ ಶಿಕ್ಷಕರನ್ನ ಕರ್ಕೊಂಬಂದು ನೋಂದಾಯಿಸ್ರಿ, ನೀವು ಶಿಕ್ಷಕರಾಗ್ರಿ, ಈ ಜ್ಞಾನವನ್ನು ಎಲ್ಲ ಕಡೆ ಕೊಡ್ತಾ ಹೋಗ್ರಿ. ಈ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಒಂದು ಉದಾಹರಣೆಯಾಗಿ ನಿಂತರೆ ಬೇರೆ ಬೇರೆ ರಾಜ್ಯಗಳಲ್ಲಿನೂ ಈ ಜ್ಞಾನವನ್ನು ಕೊಡೋದಕ್ಕೆ ಒಂದು ನಾಂದಿಯಾಗುತ್ತೆ. ಇದರ ಮೂಲಕ ನಮ್ಮ ಭವ್ಯ ಭಾರತವನ್ನು ಒಂದು ಆನಂದಮಯ ಸಮಾಜವನ್ನಾಗಿ ನಿರ್ಮಾಣ ಮಾಡೋದಕ್ಕೆ ನಾಂದಿ ಹಾಡ್ದಂಗಾಗುತ್ತೆ. ಆದ್ದರಿಂದ ಎಲ್ಲ ನಮ್ಮ ಶಿರಾ ತಾಲೂಕಿನ ಎಲ್ಲ ನಾಗರಿಕರ ಸಹಕಾರವನ್ನು ಇದಕ್ಕೆ ಕೋರ್ತಾ ಇದ್ದೀವಿ. ಧನ್ಯವಾದಗಳು. ಈ ತರಬೇತಿಯಲ್ಲಿ ಭಾಗವಹಿಸಲು ಇಚ್ಛಿಸುವ ಎಲ್ಲ ಅಭ್ಯರ್ಥಿಗಳು ಯಾರೇ ಆಗಿರ್ಬೋದು, SSLC ಪಾಸ್ ಆಗಿರ್ತಕ್ಕಂಥ ಯಾವುದೇ ಜ್ಞಾನಿ ಆಗಿರ್ಬೋದು, ಅವನಿಗೆ ಓದಲಿಕ್ಕೆ ಬರಲಿಕ್ಕೆ ಬಂದರೂ ಸಾಕು, ಈ ಜ್ಞಾನ ಸಿಗುತ್ತೆ ಅವರಿಗೆ. ಆದ್ದರಿಂದ SSLC ಪಾಸ್ ಆಗಿರೋರಾಗ್ಬೋದು, PUC ತೇರ್ಗಡೆ ಆಗಿರೋರಾಗಿರ್ಬೋದು, TCH ಮಾಡಿರೋರಾಗಿರ್ಬೋದು, ಯಾವುದೇ ಡಿಗ್ರಿ ಪಡ್ಕೊಂಡಿರೋರಾಗಿರ್ಬೋದು, ಈ ಜ್ಞಾನವನ್ನು ಪಡ್ಕೊಂಡು ಬೇರೆಯವ್ರಿಗೆ ಹೇಳೋದಕ್ಕೆ ಬರಬೇಕು ಅವ್ರಿಗೆ. ಅಂಥವರು ಈ ಕಾರ್ಯಕ್ರಮಕ್ಕೆ ನೋಂದಾಯಿಸ್ಕೊಳ್ಬೋದು, ಶಿಕ್ಷಕರಾಗಿ ತರಬೇತಿ ಪಡಿಬೋದು. ಇದನ್ನು ಭಾಗವಹಿಸಲು ಇಚ್ಛಿಸುವರು ನನ್ನ ಒಂದು ವಿಳಾಸವನ್ನು ಕೊಟ್ಟಿದ್ದೀನಿ, ನನ್ನ ನಂಬರ್ ಇಲ್ಲ. ನಮ್ಮ ವಂಶರಕ್ಷಾ ಆಸ್ಪತ್ರೆಯಲ್ಲಿ ಅವರು ಬಂದು ನೋಂದಾಯಿಸ್ಕೋಬೋದು. ಸತೀಶ್ ಕುಮಾರ್ ಅಂತೇಳಿ ನಮ್ಮ ಮ್ಯಾನೇಜರು, ಅವರ ಒಂದು ನಂಬರ್ ಮೊಬೈಲ್ ನಂಬರ್ನ ಕೊಡ್ತಾ ಇದ್ದೀನಿ ಇಲ್ಲಿ. ಸತೀಶ್ ಕುಮಾರ್ 9947479733. ಸತೀಶ್ ಕುಮಾರ್ ಅಂತೇಳಿ ಅವ್ರ ಹೆಸರು. ನಮ್ಮಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಇಲ್ಲಿ ವಂಶರಕ್ಷ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರ ಹತ್ರ ಬಂದು ನೋಂದಾಯಿಸ್ಕೋಬೋದು, ಇಲ್ಲ ನನ್ನ ದೂರವಾಣಿಗೂ ಕರೆ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ ಮೊಬೈಲ್ ನಂಬರ್ 9448213626. ನನಗೂ ಸಹ ನೀವು ವೈಯಕ್ತಿಕವಾಗಿ ಸಂದೇಶವನ್ನು ಕಳಿಸಿ ನೋಂದಾಯಿಸ್ಕೋಬೋದು. 18th ಈ ತಿಂಗಳು July 18 ನೀವು ನೋಂದಾಯಿಸ್ಕೊಂಡ್ರೆ ಎಷ್ಟು ಜನ ನೋಂದಾಯಿಸ್ಕೊಳ್ತಾರೆ ಅಂತ ನೋಡಿ ನಾವು ಎಲ್ಲಿ ತರಬೇತಿಯನ್ನು ಕೊಡೋದು ಆ ಜಾಗ ಅದನ್ನೆಲ್ಲ ನಾವು ತಿಳಿಸ್ತೀವಿ. ಆದಷ್ಟು ಬೇಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಧನ್ಯರಾಗಿ ಬೇರೆ ಅಮೃತಾತ್ಮರನ್ನು ಉದ್ಧಾರ ಮಾಡೋದರಲ್ಲಿ ನೀವು ಒಂದು ಪಾತ್ರ ವಹಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಶಾಂತರಾಜ್ ಗುರುಜಿ ಅವರು ಶರಕ್ಕೆ ಬಹಳ ದಿನಗಳಿಂದ, ಬಹಳ ವರ್ಷಗಳಿಂದ ಚಿರಪರಿಚಿತರು. ನಿಮ್ಮ ಪರಿಚಯ? ನಾನು ರಂಗನಾಥ್ ಅಂತ ರಂಗನಾಥ ಕಾಲೇಜಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ಮ ತಂದೆಯವರಿಂದ ಆಧ್ಯಾತ್ಮಿಕ ಪ್ರೇರಣೆಯಿಂದ ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲೇ ನಾನು ಬಂದು ಅದ್ರ ಜೊತೆಗೆ ಈಗ ಏನು ಗುರುವೃತ್ತಿ ನನಗೆ ಸಿಕ್ಕಿದೆ ಅದು ನನಗೆ ಭಾಳ ಸಂತೋಷ. ಆ ಗುರುವೃತ್ತಿಯಲ್ಲಿ ಈ ಆಧ್ಯಾತ್ಮಿಕ ಗುರುಗಳು ಪರಿಚಯ ಆಯಿತು. ನಮ್ಮ ಒಂದು ಸಂಸ್ಕಾರ ಅಂತ ಹೇಳ್ತಾರಲ್ಲ, ಆ ಸಂಸ್ಕಾರದ ಫಲವಾಗಿ ಈ ನಾನು ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರದ ಒಂದು ಪರಿಚಯದಿಂದ ಅಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ವಿ. ಶಾಂತರಾಜ್ ಗುರುಜಿ ಇವರು ಹೊಸಪೇಟೆಯಲ್ಲಿ ವಾಸವಾಗಿದ್ದು ಅಲ್ಲೇ ಅವ್ರದೇ ಆದಂಥ ಆಶ್ರಮ ಮಾಡ್ಕೊಂಡಿದ್ರು. ಮತ್ತು ಎಲ್ಲರೂ ತಿಳಿದಾಗಿ ಅವರು ಸಂಸಾರಿಗಳಾಗಿದ್ದರು. ಆದರೆ ಈ ಸಾಧನೆಯಲ್ಲಿ ಹೆಚ್ಚಿಗೆ ಮುಂದುವರೆದಿದ್ದು ಆ ಸಾಧನೆ ಇದ್ದ ಇವತ್ತು ಸನ್ಯಾಸ ದೀಕ್ಷೆಯನ್ನು ತಾಂಡು ಅವ್ರ ಗುರುಗಳಿದ್ದಾರ. ಇವತ್ತು ಏನು ರಾಮಕೃಷ್ಣ ಪರಮಹಂಸರು ಮತ್ತು ಶಾರದಾ ಮಾತೆ ಆಗಿದ್ದಾರೋ ಆ ಥರದ ಸಂಸಾರ ಜೀವನವನ್ನು ಮಾಡ್ತಾ ಇದ್ದಾರೆ ನಮ್ಮ ಕಣ್ಣಿಗೆ ಕಂಡಾಗಿ. ಆ ಸತ್ಯವಾಗಿ ಅದನ್ನು ನಡೀತಾ ಇದ್ದಾರೆ. ಅವರು ಅಷ್ಟು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಆ ಉನ್ನತ ಮಟ್ಟಕ್ಕೆ ಹೋಗಿದ್ದು ಅದನ್ನು ಬರೀ ನಾನೊಬ್ಬನೇ ಸಾಧನೆ ಮಾಡ್ಕೊಂಡು ನನ್ನ ಜೀವನ ಮಾತ್ರ ಪಾವನ ಮಾಡ್ಕೋಬೇಕು ಅಂತ ಅವ್ರಿಗೆ ಆಸೆ ಇಲ್ಲ. ಇದನ್ನು ಹಂಚಬೇಕು. ಯಾಕಂದರೆ ಈಗ ನಾನು ನನ್ನ ಶರೀರದ ಮೂಲಕ ನಾನು ಏನು ಬಂದಿದ್ದೀನಿ, ಆ ಈ ಶರೀರ ಇದು ಪ್ರತಿ ಮಹಾತ್ಮರ ಶರೀರ ಹೋಗಿದೆ, ಅದೇ ರೀತಿಯಾಗಿ ನನ್ನ ಶರೀರನೂ ಹೋಗುತ್ತೆ.
ಆ ಶರೀರ ಹೋಗೋದ್ರೊಳಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ಜ್ಞಾನವನ್ನು ಹಂಚಬೇಕು ಅಂತಂದ್ಬಿಟ್ಟು ಇವರು ಆ ಸಂಕಲ್ಪ ಮಾಡಿದ್ದಾರೆ ಗುರುಗಳು. ಆ ಸಂಕಲ್ಪದ ಫಲವಾಗಿ ಇಲ್ಲಿ ನಮ್ಮ ಶಿರದಿಂದಲೇ ಪ್ರಾರಂಭ ಮಾಡಬೇಕು, ಈ ಒಂದು ಆಧ್ಯಾತ್ಮಿಕ ಒಂದು ಶಕ್ತಿಯನ್ನು ಎಲ್ಲರಿಗೂ ಹಂಚಬೇಕು ಅಂತಂದ್ಬಿಟ್ಟು ಒಂದು ಸಂಕಲ್ಪ ಮಾಡ್ಕೊಂಡ್ರು. ಅದೇ ರೀತಿಯಾಗಿ ಈಗ ಕೆಲವರಿಗೆ ಇವತ್ತೂ ಗುರುಕುಲ ಇರತಕ್ಕಂಥ ಒಂದು ಶಾಲೆಗಳು ಇದ್ದಾವೆ ಇವತ್ತು, ಅಂದರೆ ಅಲ್ಲಿ ಸಂಸ್ಕಾರ ಕಲಿಸ್ತಾರೆ, ಆಧ್ಯಾತ್ಮ ಕಲಿಸ್ತಾರೆ, ಯೋಗ ಕಲಿಸ್ತಾರೆ, ಮತ್ತು ಅವನ ಜೀವನಕ್ಕೆ ಬೇಕಾದಂಥ ವೃತ್ತಿಯ ಶಿಕ್ಷಣವನ್ನು ಕೊಡ್ತಾರೆ. ಆದರೆ ಆ ಥರ ಶಿಕ್ಷಣ ಎಲ್ಲ ಮಕ್ಕಳಿಗೂ ಸಿಗೋಕ್ಕಾಗಲ್ಲ. ಯಾಕಂದರೆ ಇವತ್ತು ನಮ್ಮ ಸರ್ಕಾರಿ ಶಾಲೆ ಆಗ್ಬೋದು, ಅನುದಾನಿತ, ಅನುದಾನರಹಿತ, ಎಲ್ಲ ರೀತಿಯಾದಂಥ ಸ್ಟೂಡೆಂಟ್ಸ್ ಇರ್ತಾರೆ. ಆ ಸ್ಟೂಡೆಂಟ್ಸ್ಗೆ ಇವತ್ತು ಎಲ್ರಿಗೂ ಆ ಗುರುಕುಲದಲ್ಲಿ ಏನು ಕೆಲವು ಶಿಕ್ಷಣ ಸಮಸ್ಯೆಗಳಲ್ಲಿ ಗುರುಕುಲ ರೀತಿಯಾದಂಥ ಶಿಕ್ಷಣ ಸಿಗುತ್ತೋ ಆ ರೀತಿಯಾದ ಶಿಕ್ಷಣ ಇಡೀ ದೇಶಕ್ಕೆ ಸಿಗಬೇಕು. ಅಲ್ಲಿ ಒಂದು ಒಳ್ಳೆ ಆಧ್ಯಾತ್ಮದ ಒಂದು ವಿಚಾರ ತಿಳಿಬೇಕು. ನನ್ನ ತಂದೆ ತಾಯಿ ಏನು, ನನಗಾಗಿ ಏನು ಮಾಡಿದ್ದಾರೆ, ಅವರಿಗೆ ಯಾವ ರೀತಿಯಾಗಿ ಋಣ ತೀರಿಸ್ಬೇಕು, ನಾನು ಈ ಸಮಾಜಕ್ಕೆ ಯಾವ ರೀತಿಯಾದ ಋಣ ತೀರಿಸ್ಬೇಕು, ಮತ್ತು ಈ ಮನುಷ್ಯ ಜನ್ಮ ಎಷ್ಟು ಮಹತ್ವ ಆದ್ದು, ನಾನು ಹೇಗೆ ಸಹಬಾಳ್ವೆಯನ್ನು ಬಾಳಬೇಕು, ಇಲ್ಲಿ ಯಾವ ಧರ್ಮ ಇಲ್ಲ, ಮನುಷ್ಯ ಧರ್ಮ ಒಂದೇ, ಈ ಒಂದು ಪರಂಪರೆಯನ್ನು ನಾನು ಸಾಧ್ಯವಾದಷ್ಟು ಎಲ್ರಿಗೂ ಹಂಚಬೇಕು ಅಂತಂದ್ಬಿಟ್ಟು ಗುರುಗಳು ಸಂಕಲ್ಪ ಮಾಡಿ ನಮ್ಮ ಶಿರಾ ನಗರಕ್ಕೆ ಬಂದಿದ್ದಾರೆ. ಅದರಿಂದ ನಾನು ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.